ದೇಶದ ಅನ್ನದಾತರಾದ ರೈತರು ತಮ್ಮ ಕೃಷಿ ಬೇಸಾಯದಲ್ಲಿ ಆಧುನಿಕತೆ ಮತ್ತು ಹೊಸ ಹೊಸ ತಂತ್ರಜ್ಞಾನದ ಬಳಕೆಯನ್ನು ಮಾಡಿ ತಮ್ಮ ಕೃಷಿ ಆದಾಯ ಹೆಚ್ಚಿಸಲು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡಬೇಕು. ಅದಕ್ಕಾಗಿ ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆ ಮತ್ತು ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ರೈತರಿಗೆ ತುಂಬಾ ಸಹಕಾರಿ ನೀಡುತ್ತೇವೆ. ನಮ್ಮ ಮುಂದಿನ ಪೀಳಿಗೆಗಾಗಿ ಫಲವತ್ತಾದ ಜಮೀನು ಕಾಯ್ದಿಸಲು ಸಾವಯವ ಕೃಷಿಯ ಜೊತೆಗೆ ರಾಸಾಯನಿಕ ಗೊಬ್ಬರ ಮತ್ತು ನೀರಿನ ಬಳಕೆ ಕಡಿಮೆ ಮಾಡಬೇಕು. ಅದೇ ಪ್ರಕಾರ ಕೃಷಿ ಬೇಸಾಯದಲ್ಲಿ ಮಹಿಳೆಯರು ಪಾಲ್ಗೊಳ್ಳುವ ಅವಶ್ಯಕತೆ ಇದೆ ಎಂದು ರಾಜ್ಯಸಭೆಯ ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು. ಅವರಿಂದು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಶಿವಾಲಯದಲ್ಲಿ ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ ಶಿವಶಕ್ತಿ ಶುಗರ್ ಲಿಮಿಟೆಡ್ ಯಡ್ರಾವ ಮತ್ತು ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಕೊಳೆ ಕಬ್ಬು ಬೆಳೆಯ ನಿರ್ವಹಣೆ ಮತ್ತು ಕೀಟ ರೋಗ ನಿಯಂತ್ರಣ ಕುರಿತು ವಿಚಾರಣಾ ಸಂಕೀರ್ಣ ಉದ್ಘಾಟಿಸಿ ಡಾಕ್ಟರ್ ಪ್ರಭಾಕರ್ ಕೋರೆ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಚಿದಾನಂದ ಬಸಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಭರತೇಶ್, ಬಡವನೆ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ, ವ್ಯವಸ್ಥಾಪಕ ನಿರ್ದೇಶಕರಾದ ಆರ್ಟಿ ದೇಸಾಯಿ, ಬೆಂಗಳೂರಿನ ರಾಜ್ಯ ಮಾರಾಟ ವ್ಯವಸ್ಥಾಪಕರಾದ ನಾರಾಯಣ ಸ್ವಾಮಿ ಹಾಜರಿದ್ರು. ಗ್ರಾಮೀಣ ಭಾಗದ ಹಲವಾರು ರೈತರು ತಮ್ಮ ಪಾರಂಪರಿಕ ಕೃಷಿ ವ್ಯವಸಾಯ ಮಾಡುತ್ತಿರುವುದರಿಂದ ಅವರಿಗೆ ಕೃಷಿ ಬೇಸಾಯದಲ್ಲಿ ಬಂದಿರುವ ಹೊಸ ಹೊಸ ತಂತ್ರಜ್ಞಾನ ಇದುವರೆಗೂ ಅನುಕೂಲವಾಗ್ತಿಲ್ಲ. ಅದಕ್ಕಾಗಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಮುಖಾಂತರ ರೈತರಿಗೆ ತಮ್ಮ ಕೃಷಿ ಬೇಸಾಯದಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಎಲ್ಲಾ ಸಹಕಾರ ನೀಡಲಾಗ್ತಿದ್ದು ಅದರ ಸದುಪಯೋಗ ಪಡೆದುಕೊಳ್ಬೇಕೆಂದು ಹೇಳಿದರು. ಹಲವಾರು ರೈತರ ಹೆಚ್ಚಿನ ಬೆಳೆ ಆಸೆಗಾಗಿ ಮಿತಿಯಾದ ರಾಸಾಯನಿಕ ಗೊಬ್ಬರ ಮತ್ತು ನೀರಿನ ಬಳಕೆ ಮಾಡುವ ಕಾರಣದಿಂದ ತಮ್ಮ ಫಲವತ್ತಾದ ಜಮೀನು ಸ್ಪೆಷಲ್ ತೆಗೆದು ಈಗ ಲಾವಣಿ ಉತ್ಪಾದನೆ ಹೆಚ್ಚಾಗಬೇಕು ಅದ್ ತಿಳ್ಕೊಂಡು ಇವತ್ತು ಈ ಸೆಮಿನಾರ್ ಇಟ್ಟಿದ್ದಾರೆ. ಸೆಮಿನಾರ್ದಲ್ಲಿ ಬಹಳ ನುರಿತ ಸೈಂಟಿಸ್ಟ್ ಎನಿಗೆ ಅವರು ಮತ್ತೆ ಈಗ ನಮ್ಮ ಚೇರ್ಮನ್ ಹೇಳಿದ್ರು ಬರೀ ಕತ್ತಾರ್ನಿಂಗ್ ತಗೊಂಡು ಹೋದ ಹೊಲ್ದಾಗ್ರ ಎಷ್ಟೋ ಜನ ಕತ್ತಾರ್ನಿಂಗ್ ಎಷ್ಟು ಹೋಗಿದ್ದೇನೆ ಮೋಟ್ ಅಂದ್ರೆ ಬೆಳೆದಿ ಯಾಕಂದ್ರೆ ಬಟ್ಟಿಗೆ ಯಾವ್ದೇ ಅನ್ನ ತಿನ್ಬೇಕು ಇದು ಮಹತ್ವ ಐತಿ. ಮತ್ತೆ ನಿಮ್ಗೆ ಹೆಂಗೆ ತಿನ್ಬೇಕು ಈಗ ಅಜಾರ್ ಇದ್ದಾಗ ಏನ್ ತಿನ್ಬೇಕು, ಅಜಾರ್ ಇಲ್ದಾಗ ಏನ್ ತಿನ್ಬೇಕು, ಚಲೋ ಸದೃಷ್ಟ ಆದಾಗ ಏನ್ ತಿನ್ಬೇಕು, ಇದೆಲ್ಲ ಮತ್ತೆ ಕಡೆ ಹಾಕೋದು ನಿಮ್ಗೆ ಹೇಳ್ತಿರ್ತಾರ ಹಂಗೆ ಇದ್ದೀರಿ. ನಿಮ್ಮ ಮಣ್ಣು ತಪಾಸಣೆ ಮಾಡಲಿಲ್ಲ ಸಿಕ್ಕ ನೀವು ಕಥವಾದ್ರೆ ನಿಮ್ಮ ಹೊಲ ಪಾದ ಮುಂದಿನ ನಿಮ್ಮ ಮಕ್ಕಳಿಗೆ ಮುಂದಿನ ಜನರೇಷನ್ ಆ ಹೊಲ ಯಾಕೂ ಉಪಯೋಗ ಮಾಡಬಾರ ಪರಿಸ್ಥಿತಿ ಬರುವಂತಿದ್ರೆ ಉಪಯೋಗ ಇಲ್ಲ. ಅದ್ರ ಆಧುನಿಕತೆಯಿಂದ ಈ ಅದು ಕಬ್ಬಿರ್ಬೋದು ಯಾವ ಬೆಳೆ ಇರ್ಬೋದು ಅದು ಮಾಡಿದ್ರೆ ನಿಮಗೂ ಅದಕ್ಕೆ ಉಪಯೋಗ ಆಗ್ತದೆ. ಇಲ್ಲಾಂದ್ರೆ ಬಟ್ ಈಗ ಎಲ್ಲರೂ ಆಗ್ತಲ್ಲ ಸಿಟಿಯೊಳಗೆ ಏನು ಲಾಭ ಇಲ್ಲ ಈ ದೃಷ್ಟಿ ಮನುಷ್ಯ ಮನಸ್ಸಿಗೆ ತಯಾರಾಗಿಲ್ಲ. ಅದು ಹೋಗ್ಬೇಕಾದ್ರೆ ನಮ್ದು ಒಂದು ತಪ್ಪದಲ್ಲ. ಈಗ ಹೇಳ ಮಾರಾಟದಲ್ಲಿ ಪಕ್ಕದಲ್ಲಿ 100 ಟನ್ ರೇಟ್ ಬೆಳೆಯಾಕ ನಾವೆಂಟು ಬೆಳೆಯಾಕಿದೀವಿ 30 ಟನ್ ರೊಕ್ಕ ಎಷ್ಟಾಗುತ್ತೆ 100 ಟನ್ ರೊಕ್ಕ ಎಷ್ಟಾಗ್ತದೆ ಲೆಕ್ಕ ಮಾಡ್ತೇನೆ ಕರೆಕ್ಟ್ ಸರ್. 2700-2800 ರೂಪಾಯಿ ದರ ಕೊಟ್ಟರು ಸರ್ ಒಂದು ಎಕರೆಕ ಮಾರಾಟದಾಗ ಸಣ್ಣ 560,000-70,000 ರೂಪಾಯಿ ಆಗ್ತದೆ. ಇಲ್ಲಿ ನೋಡಿದ್ರೆ 60,000 ರೂಪಾಯಿ ಯಾವುದು ಮೋಟ್ ಅಂತ. ಹಿಂಗಾದ್ರೆ ಸಿದ್ಧ ಹೆಂಗಬೋದ ರೈತರ ಹೆಂಗ್ ಬದುಕುದ, ಆಮೇಲೆ ಹೆಚ್ಚಿನ ದರ ಕೊಡ್ರೆ ರೈತರು ಇವರು ಸಕ್ಕರೆ ಕಾರ್ಖಾನೆ ಜೊತೆಗೆ ಜಗ ಆಗೋದ. ಈಗ ಸಕ್ಕರೆನೂ ಹೆಂಗದ ಉದ್ಯೋಗ ನಿಮ್ಗೆ ಬರ್ತದ ಸಕ್ಕರೆ ಮಾರಿದ ನಿಂತ್ರ ಮ್ಯಾಗ ಸಿಗೋದಿಲ್ಲ ಹಾಳಾಗ್ತಿದೆ. ಅದಕ್ಕೆ ಕಡಿವಾಣ ಹಾಕಲು ರೈತರು ನೀರು ಮತ್ತು ರಾಸಾಯನಿಕ ಗೊಬ್ಬರ ಬೆಳೆಗೆ ಕಡಿಮೆ ಮಾಡಬೇಕೆಂದು ಸಲಹೆ ನೀಡಿದರು. ಈ ವೇಳೆ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಭರತೇಶ್ ಬರವಣೆ ಮಾತನಾಡಿ ರೈತರು ತಮ್ಮ ಆರೋಗ್ಯದ ದೃಷ್ಟಿಕೋನದಿಂದ ಹೇಗೆ ಆರೋಗ್ಯ ತಪಾಸಣೆ ಮಾಡ್ತಿದ್ದಾರೆ ಅದೇ ಪ್ರಕಾರ ತಮ್ಮ ಬೆಳೆಗಳಿಗಾಗಿ ಜಮೀನಿನ ಆರೋಗ್ಯ ತಪಾಸಣೆ ಮಾಡಿ ಮಣ್ಣು ಪರೀಕ್ಷೆ ಮೂಲಕ ಬೆಳೆಗಳ ಬೆಳೆ ಬೇಕು ಎಂದು ಅವರು ಕರೆ ನೀಡಿದರು. ಈ ವೇಳೆ ಕಬ್ಬು ಬೆಳೆ ನಿರ್ವಹಣೆ ಮತ್ತು ಕೀಟರೋಗ ನಿಯಂತ್ರಣ ಕುರಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೇಸಾಯ ತಜ್ಞರಾದ ಡಾಕ್ಟರ್ ಬಸವರಾಜ್ ಏಣಗಿ ಮತ್ತು ಸಸ್ಯ ಸಂರಕ್ಷಣಾ ತಜ್ಞರು ಎಸ್ಎಸ್ ಮತ್ತು ಶ್ರೀ ಕ್ಷೇತ್ರ ಅಧಿಕಾರಿಗಳಾದ ನವೀನ್ ಪಾಟೀಲ್ ರೈತರಿಗೆ ಉಪಯುಕ್ತವಾದ ಕಬ್ಬು ಬೆಳೆ ಕುರಿತು ಮಾರ್ಗದರ್ಶನ ನೀಡಿದರು. ಎಕನಾಮಿಕ್ಸ್ ಪ್ರಿನ್ಸಿಪಲ್ ನಾನು ಹೇಳಿಲ್ಲ ಇದನ್ನ ಚಾಣಕ್ಯನಿಂದ ಹೇಳ್ಕೊಂಡು ಇವತ್ತೇ ನಿರ್ಮಲಾ ಸೀತಾರಾಮನ್ ಮಠ ಒಂದೇ ಒಂದು ವಾಕ್ಯ ಐತಿ
ಎಕನಾಮಿಕ್ಸ್ ಅಲ್ಲಿ ಆರ್ಥಿಕ ವಿಷಯದಲ್ಲಿ ತಿಪ್ಪೆಗೆ ಎಸೆದರು ಲೆಕ್ಕ ಇಡಿ ತಿಪ್ಪೆಗೆ ಎಸೆದರು ಲೆಕ್ಕ ಇಡಬೇಕು ಆ ಲೆಕ್ಕ ನಾವು ಇವತ್ತು ಬಿಡ್ತಾ ಇದ್ದೀವಿ ಯಾಕೆ ಬಿಡ್ತಾ ಇದೀವಪ್ಪ ಅಂತಂದ್ರೆ ವಿಜ್ಞಾನಿ ಅಂತ ವಿಚಾರ ಮಾಡ್ತಾ ಇಲ್ಲ ವ್ಯಾಪಾರಿ ಅಂತ ಏನ್ ಮಾಡ್ತಾ ಇಲ್ಲ ವ್ಯವಹಾರ ಮಾಡ್ತಾ ಇಲ್ಲ ವಿಜ್ಞಾನಿ ಅಂತ ನಾವು ವಿಚಾರನೂ ಮಾಡ್ತಾ ಇಲ್ಲ ವ್ಯಾಪಾರಿ ಅಂತ ವ್ಯವಹಾರನೂ ಮಾಡ್ತಾ ಇಲ್ಲ ಏನೇ ವಿಜ್ಞಾನಿ ಅಂತ ವಿಚಾರ ವ್ಯಾಪಾರಿ ಅಂತ ವ್ಯವಹಾರ ಜಸ್ಟ್ ಒಂದು ನಿಮಿಷದಲ್ಲಿ ಅದನ್ನು ಹೇಳಿ ಮುಂದೆ ವಿಷಯಕ್ಕೆ ಬರ್ತೇನೆ ವಿಜ್ಞಾನ ಅಂತ ವಿಚಾರ ಅಂದ್ರೆ ಏನ್ ಇದು ಗಂಡ ಅಂತ ಇದ್ರೆ ಅಜ್ಜ ಅಜ್ಜಿ ಇದ್ರ ಮನೆಯಾಗ ಸಾಹೇಬ್ರು ಹೇಳಿದ್ರು ಅಜ್ಜ ಅಜ್ಜಿ ಇದ್ರೆ ಅಜ್ಜಿ ವಿಜ್ಞಾನಿ ಅಜ್ಜ ವ್ಯಾಪಾರಸ್ಥ ಹೆಂಗ ಅನ್ನೋದ ನಾ ಹೇಳ್ತೇನೆ ನಿಮಗೆ ವಿಜ್ಞಾನಿ ಅಂತ ವಿಚಾರ ಅಂದ್ರೆ ಏನಪ್ಪಾ ಅಂದ್ರ ಕಟಾವಿನ ಸಮಯದಲ್ಲಿ ಮನಿ ಓಪನಿಂಗ್ ಮದುವೆ ಹೋಗ್ತಿರ್ಲಿಲ್ಲ ಅಜ್ಜಿ ಅಜ್ಜಿ ಎಲ್ಲಿ ಹೋಗಿದ್ರು ಹೊಲಕ್ಕೆ ಹೋಗಿದ್ದಕ್ಕೆ ಹೊಲಕ್ಕೆ ಹೋಗಿ ಚಲೋ ದಪ್ಪ ದಪ್ಪನ ತೆನೆಗಳನ್ನ ಕಟಾವು ಮಾಡಿ ಮುಂದಿನ ಹಂಗ ಅಂತೆ ಬೀಜಕ್ಕ ಇಟ್ಕೋತಿದ್ದು ಆಕೆ ವಿಜ್ಞಾನಿ ಆಗಿತ್ತು ಇವತ್ತು ಒಂದು ಜ್ವಲಂತ ಸಮಸ್ಯೆ ಹೇಳ್ತಾರೆ ನನಗೆ ಇವತ್ತು ಏನಾಗಿದೆ ವ್ಯವಹಾರ ಒಕ್ಕಲ್ತನದಲ್ಲಿ ಬೀಜ ಸೀದಾ ಮಾರುಕಟ್ಟೆ ಅಂತ ಎಲ್ಲಿ ಹೊಂಟತಿ ಹೊಲಕ್ಕೆ ಹೊಂಟತಿ ಹೊಲದಿಂದ ಬಂದಂತ ಮಾರು ಸೀದಾ ಎಲ್ಲಿ ಹೊಂಟತಿ ಮಾರುಕಟ್ಟೆ ಹೊಂಟತಿ ಮನೆಗೆ ಬರ್ತಾನ ಇಲ್ಲ ಯಾಕಂತ ನಾವು ಪ್ರಶ್ನೆ ನಮ್ಮಷ್ಟು ನಾವೇ ಹಾಕೊಂಡ್ರೆ ನಮ್ಮ ಎದ್ದು ಸಾಮರ್ಥ್ಯ ಕಡಿಮೆ ಆಗೈತಿ ಒಂದ್ ಕ್ವಿಂಟಲ್ ಎತ್ತಿದ್ದೀವಿ ಒಂದ್ ಕ್ವಿಂಟಲ್ ಎದ್ದವ್ರು ಎಲ್ಲಿ ಬಂದೇವಿ ಅಕ್ಕಿ ಚೀಲ ಒಂದ್ ಕೆಜಿ ಬಂದೇವಿ ಇವೆಲ್ಲ ಮಾಡ್ಕೊಂಡಿದ್ದು ನಾವೇ ಇನ್ನ ವಿಜ್ಞಾನಿ ಅಂತ ವಿಚಾರ ಅದೇ ಹೇಳಿದ್ನಲ್ಲ ಕಟಾವಿನ ಸಮಯದಲ್ಲಿ ಹೊಲಕ್ಕೆ ಹೋಗ್ತಿಲ್ಲ ಹೊಲ್ದಾಗಿನ ಬೀಜ ತೆಗೆದುಕೊಂಡ ಮುಂದಿನ ಹಂಗಾಮಿಗೆ ಇಟ್ಕೋತಿದ್ಲು ಅವರು ಸಾಹೇಬರು ಹೇಳಿದ್ರು ಬೋಗಸ್ ಬೀಜ ಅದು ಇದು ನಡೀತಾ ಇದ್ದಂತ ಆ ಪ್ರಶ್ನೆ ನಿಂತಿದ್ದಿಲ್ಲ ಅವಾಗ ಅವನ ಪ್ರಶ್ನೆ ಇದ್ದಿದ್ದಿಲ್ಲ ಇನ್ನು ವ್ಯಾಪಾರಿ ಅಂತ ವ್ಯವಹಾರ ಅಂದ್ರೆ ಏನ್ ಮಲ್ಲನ್ ಜ್ವಾಳ ಬಿತ್ತಿದ ಕಲ್ಲನ್ನ ಜ್ವಾಳ ಬಿದ್ದದು ಮಲ್ಲನ್ ಕಬ್ಬ ಹಚ್ಚಿದ ಕಲ್ಲನ್ನ ಕಬ್ಬ ಹಚ್ಚುದು ಇದು ವ್ಯಾಪಾರಿ ಗುಣಧರ್ಮ ಅಲ್ಲ ಈ ಕಾರ್ಯಕ್ರಮಕ್ಕೆ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿರುವ ಅಜಿತ್ ರಾವ್ ದೇಸಾಯಿ ತಾತ್ಯ ಸಾಹೇಬ್ ಕಾಟೆ ಚೇತನ್ ಪಾಟೀಲ್ ಮಲ್ಲಪ್ಪ ಮೈಶಾಲೆ ರಾಮಚಂದ್ರ ನಿಶಂದಾರ್ ಬಾಳಗೌಡ ರೆನಾಳೆ ಮಹಾವೀರ್ ಮಿರ್ಜಿ ಅಣ್ಣ ಸಾಹೇಬ್ ಪಾಟೀಲ್ ಸಂದೀಪ್ ಪಾಟೀಲ್ ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆ ಎಲ್ಲ ಸಿಬ್ಬಂದಿ ವರ್ಗ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಿಬ್ಬಂದಿ ವರ್ಗ ಮತ್ತು ಚಿಕ್ಕೋಡಿ ಅಥಣಿ ರಾಯಭಾಗ ತಾಲೂಕಿನ ಹಲವಾರು ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಚಿದಾನಂದ ಕೋರಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಬ್ಬು ನಿಯಂತ್ರಣ ಅಧಿಕಾರಿಗಳಾದ ನಾಗಯ್ಯ ಹಿರೇಮಠ ಸ್ವಾಗತಿಸಿದರು ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆಯ ಕಬ್ಬು ನಿಯಂತ್ರಣಾಧಿಕಾರಿ ವಿಜಯ್ ಪಾಟೀಲ್ ವಂದಿಸಿದರು